ذلك. ಇಲ್ಲ ಕರೆಕ್ಟ್ ಬಟ್ ಆಮೇಲೆ ಗೊತ್ತಾಗಿದ್ದು ಜೈಲರಲ್ಲಿ ಆಮೇಲೆ ಯಾಕೆಂದರೆ ಅದು ಯಾವ 10 ನಿಮಿಷದ ಕ್ಯಾಮಿಯೋನು ಇಷ್ಟು ಮ್ಯಾಜಿಕ್ ಮಾಡ್ಬೋದು ನನಗೆ ಅವಾಗಲೇ ಗೊತ್ತಾಗಿದ್ದು, ನನಗೆ ನಿಜವಾಗ್ಲು ಗೊತ್ತಿರಲಿಲ್ಲ. ಬಟ್ ಐ ಆಮ್ ರಿಯಲಿ ಬ್ಲೆಸ್ಡ್ ಇನ್ ದಟ್ ವೇ. ನೋಡೋಣ, ಗೋಸ್ಟ್ ನಾವು ಒಂದು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೀವಿ. ಐ ಹೋಪ್ ಎವ್ರಿಬಡಿ ವಿಲ್ ಒಳ್ಳೆಯ ಓಪನಿಂಗ್ ಬರ್ಬೋದು ಅಂತ ವೇಟ್ ಮಾಡ್ತೇನೆ. ಬೇಸಿಕ್ಕಾಗಿ ಅದು ಅದನ್ನು ಆ ಮೊನೊಟೋನಿಯನ್ನ ಬ್ರೇಕ್ ಮಾಡಬೇಕು ಅನ್ನೋದಕ್ಕೋಸ್ಕರನೇ ಮಾಡಿದ್ದಿದ್ದು. ಆ್ಯಕ್ಚುಲಾಗಿ ಒಂದು ಫಾಸ್ಟ್ ಫ್ಲಿಕ್ ಆಗಿ, ಯಾಕಂದರೆ ನಾನು ಈ ಸ್ಟೈಲಲ್ಲಿ ಮಾಡಿರಲಿಲ್ಲ. ಇನ್ಸ್ಪೆಕ್ಟರ್ ವಿಕ್ರಮ್ ಲೀ ಸ್ವಲ್ಪ ಸಾಂಗ್ಸ್ ಅಲ್ಲಿ ಇತ್ತು, ಇದು ಕಂಪ್ಲೀಟಾಗಿ ಬೇರೆ. ಒಂದು ಇಂಟೆಲಿಜೆನ್ಸ್ ಮೇಲೂ ಹೋಗುತ್ತೆ, ಒಂದು ಜೀವನದಲ್ಲಿ ಯಾವ ಎಲ್ಲದಕ್ಕೂ ಒಂದು ಸ್ಕೇರ್ ಡೆವಲಪ್ ಮಾಡಬೇಕಾಗುತ್ತೆ. ಯಾಕಂದರೆ ಇವಾಗ ಸಿಚುವೇಶನ್ ಹಂಗೆ ಇದೆ, ಸ್ಕೇರ್ ಇಲ್ಲದೆ ಹೋದರೆ ಬದುಕೋಕ್ಕೆ ಆಗಲ್ಲ. ಯಾರೇ ಮನುಷ್ಯನಿಗೆ ಯಾವಾಗಲೂ ಭಯ ಭಕ್ತಿ ಇರಬೇಕು. ಭಯ ಕಮ್ಮಿ ಆಗ್ತಾ ಇದೆ, ಸ್ವಲ್ಪ ಸ್ಕೇರ್ ಹುಡ್ಸೋಣಂತ ಈ ಸಿನಿಮಾದಲ್ಲಿ. ಆ ಸ್ಕೇರ್ ನೋಡ್ಬಿಟ್ಟು ಯಾತಕ್ಕೋಸ್ಕರ ಬೇಕಾದ್ರೆ ಆಗ್ಬೋದು. ಇವಾಗ ಮಕ್ಳು ಇರ್ಬೇಕಾದ್ರೆ ತಾಯಿ ಬಂದ್ಬಿಟ್ಟು ಮಗು ಊಟ ಮಾಡ್ತಿದ್ದಾಗ ಗುಮ್ಮ ಬಂದ್ಬಿಡುತ್ತೆ, ಗುಮ್ಮ ಕರೆದ್ಬಿಡುತ್ತೆ, ತಕ್ಷಣ ಊಟ ಮಾಡುತ್ತೆ. ಸೊ ಒಂದು ಸ್ಕೇರ್ ಅದು ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಆಗುತ್ತೆ. ಬಟ್ ಈ ಇಲ್ಲಿ ಬಂದ್ಬಿಟ್ಟು ಸ್ಕೇರು ಸಿಸ್ಟಮ್ಗೋಸ್ಕರ ಸ್ಕೇರ್ ಮಾಡ್ತಾರ, ಇಲ್ಲ ಸಿಸ್ಟಮ್ಗೋಸ್ಕರನೇ ಸ್ಕೇರ್ ಮಾಡಿದ ಪರಿಸ್ಥಿತಿ ಬಂದ್ಬಿಡುತ್ತೆ ಇವಾಗ ಅನ್ನೋದು ಒಂದು ಕ್ವಶನ್ ಮಾರ್ಕ್ ರೈಸ್ ಆಗ್ತದೆ. ಅದು ಥ್ರೂ ಔಟ್ ಬಂದ್ಬಿಟ್ಟು ನಾವು ಫಸ್ಟ್ ನೋಡಿದಾಗ ನಾನ್ ಲೀನಿಯರ್ ಪ್ಯಾಟರ್ನ್ ಹೋಗ್ತಿರ್ಬೇಕಾದ್ರೆ ಕರೆಕ್ಟಾಗಿ ನಮ್ಗೆ ಎಲ್ಲಿ ಅದಕ್ಕೇನೇನು ಬೇಕು ಎಂಡಿಂಗ್ ಕರೆಕ್ಟಾಗಿ ಅದರಲ್ಲಿ ನಿಮಗೆ ಯು ವಿಲ್ ಗೆಟ್ ದ ಪ್ರಾಪರ್ ಜಡ್ಜ್ಮೆಂಟ್ ಇದೆ ಎಂಡಿಂಗ್. ಅದು ಐ ಥಿಂಕ್ ಡೈರೆಕ್ಟರ್ ಮಾತಾಡ್ಬೇಕಾಗಿ. ಅದೇನೇನು ಅಂತಾರಮ್ಮ ಡಿ ಏಜಿಂಗ್ ಅಂತಾರೆ, ಅದರ ಗೊತ್ತಾಗಲ್ಲಮ್ಮ. ನನಗೆ ಗೊತ್ತಿರೋದು ಒಳ್ಳೆ ಒಂದು ಏಜಿಂಗು ಇಲ್ಲ ನಾಟ್ ಏಜಿಂಗ್, ಹೆಂಗಾಗಿರೋದು ಇಲ್ಲ ಹೆಂಗೆಂಗೋ ಇರೋದು. ಸೊ ನಮ್ಮನ್ನ ಹೆಂಗೆಂಗೋ ಇರೋದು ಅಂತ ಹೇಳ್ಬಿಟ್ರೆ ಹೆಂಗಾಗಿದ್ದೀರಾ ಅಂತ. ಸೊ ಅದು ಆ ಇದನ್ನ ಮಾಡಬೇಕು, ನನಗೂ ಭಯ ಆಯಿತು ಹೆಂಗಿದೆ ಅಂತ. ಐ ಥಿಂಕ್ ಶ್ರೀನಿ ವಿಲ್ ಬಿ ಬೆಟರ್ ಪರ್ಸನ್ ಟು ಟೆಲ್ ಅಬೌಟ್ ದಟ್ ಏನು ಮಾಡಿದ್ದಾರೆ ಅಂತ. ಬಟ್ ಮಾಡಬೇಕಾದ್ರೆ ಅದೇನೇನೋ ಅಂಟಿಸಿದ್ರು, ಸ್ವಲ್ಪ ಕಷ್ಟ ಆಯಿತು ಆ್ಯಕ್ಚುಲಾಗಿ. ಅದು ಆ್ಯಕ್ಚುಲಾಗಿ ಯಾಕಂದರೆ ತುಂಬ ಫ್ರೀ ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಮೇಕಪ್ ಅದೇನು ಟೈಮ್ ಅಲ್ಲಮ್ಮ, ಅಷ್ಟೆಲ್ಲ ಏನಿಲ್ಲಮ್ಮ, ಅಷ್ಟೆಲ್ಲ ಓವರ್ ಸೀನ್ ಅಲ್ಲ ಅಲ್ಲ. ನಮಗೂ ಅಷ್ಟು ಓವರ್ ಸೀನ್ ಬೇಕಾಗಿಲ್ಲ, ಸಿಂಪಲ್ ಅಷ್ಟನ್ನೇ. ಏನು ಅಂಟಿಸ್ರು ಬಟ್ ಅದು ಸ್ಟಿಕ್ಕರ್ ಆಗಿರೋದ್ರಿಂದ ಏನಾಗುತ್ತೆ ಅಂದರೆ ಜಾಸ್ತಿ ನಗಕ್ಕಾಗಲ್ಲ, ಜಾಸ್ತಿ ಡೈಲಾಗ್ನ ಲೌಡಾಗಿ ಮಾತಾಡೋಕ್ಕಾಗಲ್ಲ. ಅದೊಂದು ರೆಸ್ಟ್ರಿಕ್ಟ್ ಮಾಡಬೇಕು, ಯಾಕಂದರೆ ಈಗಿನ ಏಜಲ್ಲಿ ನಾವು ಮಾತಾಡಿದಾಗ ಅದು ಕಂಡುಬಿಡುತ್ತೆ. ಅದು ಅದನ್ನು ಗೊತ್ತಿದ್ದೇನೆ, ಯಾಕಂದರೆ ಅವ್ರು ಏನೇ ಮಾಡಬೇಕಂದ್ರೆ ನೀಟಾಗಿ ಆ ಫೇಸ್ ಬಂದ್ಬಿಟ್ಟು ರೆಂಡರ್ ಆಗಬೇಕು ಕರೆಕ್ಟಾಗಿ ಅಂದರೆ. ಸೊ ಅದಕ್ಕೋಸ್ಕರ ಸರ್ಕಸ್ ಮಾಡಬೇಕಾಗಿತ್ತು. ಬಟ್ ವಿ ವರ್ ಏಬಲ್ ಟು, ತುಂಬ ಚೆನ್ನಾಗಿ ಚಾಲೆಂಜಿಂಗ್ ಆಗಿತ್ತು ಬಟ್ ಚೆನ್ನಾಗಿತ್ತು. ಅದು ಐ ಥಿಂಕ್ ಶ್ರೀನಿ ಅವ್ರು ಹೇಳ್ತಾರೆ ಏನು ಪ್ರಾಸೆಸ್ ಮಾಡಿದ್ರು ಅಂತ. ನಾನು ಇವಾಗ ನೋಡಿದೆ ಅಷ್ಟೇ, ನಿಮ್ಮ ಜೊತೆ ನೋಡಿದ್ದೆ ಅದರಲ್ಲಿ, ಅದಕ್ಕೆ ಮುಂಚೆ ನೋಡಿಲ್ಲ. ಅವಾಗೊಂದು ಇದು ಮಾತ್ರ ಸ್ಯಾಂಪಲ್ ಮಾತ್ರ ಕಳಿಸಿದ್ರು ಶ್ರೀನಿ, ಬಟ್ ಚೆನ್ನಾಗಿ ಅನಿಸ್ತಮ್ಮ ಗುಡ್. ಸಡನ್ ಆಗಿ ನನಗೆ ಓ ಮೈ ಗಾಡ್ ಐ ವೆಂಟ್ ಬ್ಯಾಕ್ ಟು 87-88 ಅಂತ ಅನಿಸ್ತು, ಖುಷಿ ಆಯಿತು. ಬಟ್ ಒಂದೇ ಒಂದು ದುಃಖ ಏನಾಯ್ತು, ನಮ್ಮ ತಾಯಿ ಇಲ್ಲ ಇವಾಗ ನೋಡೋಕ್ಕೆ, ಅದನ್ನು ಅದೊಂದು ದುಃಖ ಆಯಿತು ಅಷ್ಟೇ. ಯಾಕಂದರೆ ಅವ್ರ ಥರ ಸ್ಟಾರ್ಟ್ ಮಾಡಿದ್ದು ಆನಂದ್,